ಸೂಪರ್ ಅಡಿಗೆ ಕಟ್ಟೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನು ಇವತ್ತು ಟ್ರೈ ಮಾಡ್ತಾ ಇರೋದು ಬನಾನಾ ಮಿಲ್ಕ್ ಶೇಕ್. ತುಂಬ ಈಸಿ, 5 ನಿಮಿಷದಲ್ಲಿ ಆಗೋವಂಥ ಒಂದು ಡ್ರಿಂಕ್ ಇದು. ಸಮ್ಮರ್ಗಂತೂ ತುಂಬ ಹ್ಯಾಂಡಿ. ಮಧ್ಯಾಹ್ನದೊಂದು ನಿಮಗೆ ಬಿಸಿಲು ಏನಾದರೂ ತಣ್ಣಗೆ ಕುಡಿಬೇಕು ಅಂದರೆ 10 ನಿಮಿಷದಲ್ಲೇ ಮಾಡ್ಕೊಳ್ಬಿಡ್ಬೋದು. ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಟ್ರೈ ಮಾಡಿ, ಎಂಜಾಯ್ ದ ವಿಡಿಯೋ. ಶುಗರೇ, ಬನಾನಾ ಶೇಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಂಡ್ಬಿಡಿ. ನಾನಿಲ್ಲಿ 1 ಕಪ್ ಕೋಲ್ಡ್ ಹಾಲು, ಹಾಲು ನೀವು ಕಾಯಿಸಿ ಆಗಲೇ ರೆಡಿ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರಬೇಕು. ಸೊ 1 ಕಪ್ ಕೋಲ್ಡ್ ಮಿಲ್ಕ್ ತೊಗೊಳ್ಳಿ. ಆಮೇಲೆ 1/2 ಕಪ್ ಶುಗರು, ನಿಮಗೆ ಎಕ್ಸ್ಟ್ರಾ ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ಮತ್ತು ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಕೊನೆಗೆ ಹಾಕ್ಕೊಳ್ಳೋಕ್ಕೆ ಡೆಕೊರೇಷನ್ಗೆ. ಮತ್ತು ಏಲಕ್ಕಿ, ಮತ್ತು ಆಲ್ಮಂಡ್ ಇರುತ್ತಲ್ಲ, ನಾನು ಆಲ್ಮಂಡ್ಸ್ ಅಥವಾ ಬಾದಾಮಿನ ಒಂದು 3 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡು ಬಿಟ್ಟಿದ್ದೀನಿ. ಆಮೇಲೆ ನೀವೇನು ಮಾಡು, ಇದು ನೆಂದ ಮೇಲೆ ನೀವೇನು ಮಾಡಬೇಕು ಅಂದರೆ ಇದ್ರದ್ದು ಸ್ಕಿನ್ನ ತೆಕ್ಕೊಂಡು ಇಟ್ಕೊಳ್ಬೇಕು ಆಲ್ಮಂಡ್ಸ್ನ. ಆಮೇಲೆ ಬನಾನಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ನಾನು ಎರಡು ಪಚ್ ಬಾಳೆಹಣ್ಣು ತೊಗೊಂಡಿದ್ದೀನಿ. ಮತ್ತು ನಿಮಗೆ ಬೇರೆ ಏನಾದರೂ ಫ್ರೂಟ್ಸ್ ಇಷ್ಟ ಆದರೆ ಅದನ್ನು ಕೊನೆಗೂ ಹಾಕ್ಕೊಳ್ಬೋದು ಮಿಲ್ಕ್ ಶೇಕ್ ಮಾಡ್ಕೊಂಡಾದಮೇಲೆ. ನಾನಿಲ್ಲಿ ಒಂದು ಸಪೋಟ ತೊಗೊಂಡಿದ್ದೀನಿ. ಸೊ ತಡ ಏಕೆ, ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಅಂತ. ತುಂಬಾ ಚೆನ್ನಾಗಿರುತ್ತೆ, ಸಮ್ಮರಲ್ಲಿ ಇದು ಬೆಸ್ಟು. ಏನಾದರೂ ತಣ್ಣಗೆ ಕುಡಿಬೇಕು ಅಂದರೆ ನಿಮಗೆ ಇದು ಬೆಸ್ಟ್ ಆಪ್ಷನ್ನು. ಮನೇಲೇ 5 ನಿಮಿಷಕ್ಕೆ ಮಾಡ್ಕೊಳ್ಬೋದು. ಶುಗರೇ, ನಾನು ಇವಾಗ ಎಲ್ಲ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀನಿ. ನಾನು ಫಸ್ಟ್ ಬ್ಲೆಂಡರಲ್ಲಿ ಹಾಕ್ಕೊಳ್ತಾ ಇರೋದು ಆಲ್ಮಂಡ್ಸ್. ನೋಡಿ, ಆಲ್ಮಂಡ್ಸ್ನ ನೆನೆಸಿ ಸ್ಕಿನ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ. ಆಲ್ಮಂಡ್ಸಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ಫೈಬರ್ ರಿಚ್ ಎಲ್ಲ ನ್ಯೂಟ್ರಿಷನ್ನು ಆಲ್ಮಂಡ್ಸಲ್ಲಿ ಸಿಗುತ್ತೆ. ಸೊ ಇದು ತುಂಬಾ ಯೂಸ್ಫುಲ್ಲು. ಫಸ್ಟ್ ಆಲ್ಮಂಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಬನಾನಾ, ಬಾಳೆಹಣ್ಣು ಹಾಕ್ಕೊಂಡು. ಬಾಳೆಹಣ್ಣು ನೀವು ಪಚ್ಚ ಬಾಳೆಹಣ್ಣು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಶೇಕ್, ಮಿಲ್ಕ್ ಶೇಕು. ಆಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ 1/2 ಕಪ್ಪು ಸಕ್ಕರೆ. ಹಾಕೊಂಡ್ಮೇಲೆ ಕೊನೆಗೆ ಹಾಲು, ಕೋಲ್ಡ್ ಮಿಲ್ಕ್ ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಇಷ್ಟು ಹಾಕ್ಕೊಂಡು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಬಿಡಿ. ಈಗ ನಾನು ಬ್ಲೆಂಡ್ ಮಾಡ್ಕೊಂಡಾಯಿತು ನೋಡಿ, ಎಷ್ಟು ಥಿಕ್ ಆಗಿದೆ ಬನಾನಾ ಶೇಕು. ನಿಮ್ಗೆ ಇಷ್ಟೊಂದು ಥಿಕ್ನೆಸ್ ಬೇಡ, ಇನ್ನು ಸ್ವಲ್ಪ ತಿನ್ನಿರಲಿ ಅಂದರೆ ಇನ್ನು ಸ್ವಲ್ಪ ಹಾಲು ನೀವು ಬೆರೆಸ್ಕೋಬೋದು. ಹಾಲಲ್ಲಿ ಯಾವತ್ತೂ ಕೋಲ್ಡ್ ಮಿಲ್ಕ್ ಬೆರೆಸ್ಕೊಳ್ಳಿ, ಆವಾಗ ಬನಾನಾ ಶೇಕ್ ಇದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು 2 ಸರ್ವಿಂಗ್ ಗ್ಲಾಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸರ್ವಿಂಗ್ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನಿಮಗೆ ಯಾವ್ದ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆಯೋ ಅದು ಹಾಕ್ಕೊಳ್ಬೋದು ಗಾರ್ನಿಷಿಂಗ್ಗೆ. ಆಮೇಲೆ ನಿಮಗೆ ಇಷ್ಟವಾದ ಫ್ರೂಟ್ಸ್, ಪೊಮೊಗ್ರನೆಟ್ಸು ಅಥವಾ ನಿಮಗೆ ಸಪೋಟ ಇಷ್ಟ ಅಂದರೆ ಸಪೋಟ, ಸೀಸನಲ್ ಫ್ರೂಟ್ಸು ಯಾವುದಾದ್ರೂ ಉಪಯೋಗಿಸ್ಕೋಬೋದು. ಮೇಲೆ ಗಾರ್ನಿಷಿಂಗ್ಗೆ ನೀವು ಅದನ್ನೆಲ್ಲ ಹಾಕ್ಕೋಬೋದು, ಆವಾಗ ಇನ್ನೂ ರಿಚ್ ಲುಕ್ ಕೊಡುತ್ತೆ, ಪ್ಲಸ್ ಇಟ್ ಟೇಸ್ಟ್ ಈವನ್ ಮೋರ್ ನೈಸ್. ನೋಡಿದ್ರಲ್ಲ, ಇದನ್ನೆಷ್ಟು ಸುಲಭವಾಗಿ ಮನೇಲೇ ಮಾಡ್ಕೊಳ್ಬೋದು. ಎಸ್ಪೆಷಲಿ ಇನ್ ಸಮ್ಮರ್ ಮಧ್ಯಾಹ್ನದ ನಿಮ್ಗೆ ಏನಾದರೂ ಕುಡಿಬೇಕು ಅನಿಸಿದ್ರೆ ಇದನ್ನು ಒಂದು 10 ನಿಮಿಷದಲ್ಲಿ ನೀವು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಯುನೋ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ವಿತ್ ಮೀ. ಥ್ಯಾಂಕ್ ಯು ವೀಕ್ಷಕರೇ, ಯು ಹ್ಯಾವ್ ಅ ಗುಡ್ ಡೇ.